ನನ್ನ ತಂದೆ ಯೂನಿವರ್ಸಿಟಿಯಲ್ಲಿ PhD ಹೆಡ್ ಆಗಿದ್ದರು. ಒಂದು ದಿನ ನಾನು ಅವ್ರಿಗೆ ಒಂದು ಪ್ರಶ್ನೆನ ಕೇಳಿದೆ, ಅದು ನಮಗೆ ಸ್ಕೂಲ್ನಲ್ಲಿ ಹಣ ಗಳಿಸುವುದರ ಬಗ್ಗೆ ಯಾಕೆ ಕಲಿಸುವುದಿಲ್ಲ ಅಂತ. ಆಗ ಅವ್ರು ಹೇಳಿದರು, ಸರ್ಕಾರವು ನಮಗೆ ಅದರ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಏನು ಕಲಿಸ್ಬೇಕು ಏನು ಬೇಡ ಅನ್ನೋದು ನಮಗೆ ಸರ್ಕಾರ ತಿಳಿಸುತ್ತದೆ. ನನಗಂತೂ ವಿಚಿತ್ರ ಅನಿಸಿತು. ನಂತರ ನಾನು ಈ ಮಾತನ್ನು ಕೇಳಿದೆ, ನಾವು ಸ್ಕೂಲ್ಗೆ ಹಣ ಗಳಿಸುವುದನ್ನು ಕಲಿಯಲು ಹೋಗೋದಿಲ್ಲವೇ? ಆಗ ತಂದೆಯವರು ಹೇಳಿದ್ದು, ನಾವು ಸ್ಕೂಲ್ಗೆ ಈ ಕಾರಣಕ್ಕೆ ಮಾತ್ರ ಹೋಗುತ್ತೇವೆ, ಅದು ನಮಗೆ ಜಾಬ್ ಸಿಗಲಿ ಅಂತ ಮಾತ್ರ. ನನ್ನ ಮುಂದಿನ ಪ್ರಶ್ನೆ ಏನಿತ್ತು ಅಂದರೆ, ಜಾಬ್ ಅಂತೂ ನಾವು ಹಣ ಗಳಿಸಲು ತಾನೇ ಮಾಡಬೇಕು, ಯಾಕೆ ನಾನು ಹಣ ಮಾತ್ರ ಗಳಿಸಲು ಕಲಿಯಬಾರ್ದು ಮತ್ತು ಜಾಬ್ ಅನ್ನೋ ಭಾಗವನ್ನು ಸ್ಕಿಪ್ ಮಾಡಬಹುದಲ್ವಾ? ಆಗ ಅವರು ಹೇಳಿದರು, ಹಣ ಗಳಿಸುವುದರ ಬಗ್ಗೆ ನೀನು ನನಗೆ ಕೇಳುವ ಬದಲು ನನ್ನ ಸ್ನೇಹಿತನಾದ ಮೈಕ್ ಅವರ ತಂದೆಗೆ ಕೇಳು ಅಂದರು. ನಾನು ಮೈಕ್ ಅವರ ತಂದೆಯ ಹತ್ತಿರ ಯಾಕೆ ಕೇಳಬೇಕು ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ಅವರು ಒಬ್ಬ ಆಂಟರ್ಪ್ರಿನರ್ ಆಗಿದ್ದಾರೆ ಮತ್ತು ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ದೇನೆ. ನಾನು ಕೇಳಿದೆ, ಎರಡರಲ್ಲೂ ಏನು ವ್ಯತ್ಯಾಸ ಇದೆ ಅಂತ. ಆಗ ಅವರು ಹೇಳಿದ್ರು, ಆಂಟರ್ಪ್ರಿನರ್ಗೆ ಹಣ ಗಳಿಸುವುದರ ಬಗ್ಗೆ ತುಂಬಾ ತಿಳಿದಿರುತ್ತೆ. ಒಂದ್ ವೇಳೆ ಯಾರಿಗಾದ್ರೂ ಹಣ ಗಳಿಸುವುದರ ಬಗ್ಗೆ ತಿಳಿದಿರಲಿಲ್ಲ ಅಂದ್ರೆ ಅವರು ಆಂಟರ್ಪ್ರಿನರ್ ಆಗಲು ಸಾಧ್ಯವಿಲ್ಲ ಮತ್ತು ಎಂಪ್ಲಾಯಿಗಳಿಗೆ ಇದರ ಬಗ್ಗೆ ತಿಳಿಯಲು ಮನಸ್ಸೇ ಇರುವುದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಆ ಕಂಪನಿಗಳಲ್ಲಿರುವ ಎಂಪ್ಲಾಯೀಸ್ ಮೇಲೆ ಸ್ವತಃ ತಾನೇ ಗಮನ ಹರಿಸುತ್ತದೆ. ಈ ಕಾರಣದಿಂದ ಎಂಪ್ಲಾಯೀಸ್ ಕೇವಲ ತಮ್ಮ ಕೆಲಸದ ಮೇಲೆ ಗಮನ ಹರಿಸುತ್ತಾರೆ. ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು. ನಾನು ನನ್ನ ತಂದೆಯ ಮಾತಿನಂತೆ ಮೈಕ್ ಅವರ ತಂದೆಯವರ ಆಫೀಸ್ಗೆ ಹೋದೆ. ನಾನು ಅವರಿಗೆ ನೇರವಾಗಿ ಈ ಮಾತನ್ನ ಕೇಳಿದೆ, ನನ್ನ ವಯಸ್ಸು 9, ನಾನು ನಿಮ್ಮ ಬಳಿ ಹಣ ಗಳಿಸುವುದನ್ನು ಕಲಿಯಲು ಬಂದಿದ್ದೇನೆ. ಆಗ ಅವರು ಹೇಳಿದ್ದು, ನಿನ್ನ ಈ ವಯಸ್ಸಿನಲ್ಲಿ ಮುಂಚೆಯೇ ಕಲಿಯಲು ಇಷ್ಟಪಟ್ಟಿದ್ದೀಯಾ, ಸ್ವಲ್ಪ ದೊಡ್ಡವನಾದ ಮೇಲೆ ನನ್ನ ಬಳಿ ಬಾ ಅಂದರು. ಆದರೆ ನಾನು ತುಂಬ ಹಠ ಮಾಡಿದ ಮೇಲೆ ಅವರು ಒಂದು ಷರತ್ತಿನ ಮೇಲೆ ನನಗೆ ಹಣ ಗಳಿಸುವುದರ ಬಗ್ಗೆ ಕಲಿಸಲು ತಯಾರಾದರು. ಮತ್ತು ಆ ಷರತ್ತು ಏನಾಗಿತ್ತು ಅಂದರೆ, ಅವರು ನನ್ನಿಂದ ಕೆಲಸ ಅಂತೂ ಮಾಡಿಸ್ಕೊಳ್ತಿದ್ರು ಆದರೆ ಎಂದಿಗೂ ಯಾವುದೇ ಕೆಲಸದ ಸ್ಯಾಲರಿ ನೀಡುವುದಿಲ್ಲ. ಅವರ ಪ್ರಕಾರ ಯಾವ ಸಮಯದಲ್ಲಿ ಜನರಿಗೆ ಕೆಲಸದ ಮೇಲೆ ಹಣ ಸಿಗಲು ಶುರುವಾಗುತ್ತೋ ಆಗ ಜನರು ಎಂಪ್ಲಾಯಿ ರೀತಿ ಯೋಚಿಸಲು ಶುರು ಮಾಡುತ್ತಾರೆ. ಇದೇ ದುರಾಸೆ ಅವರನ್ನು ಒಬ್ಬ ಎಂಪ್ಲಾಯ್ ಆಗಿಸಿಬಿಡುತ್ತದೆ. ಎಂಟರ್ಪ್ರೈನರ್ ಫ್ರೀಯಾಗಿ ಕೆಲಸ ಮಾಡ್ತಾರೆ. ಆಗ ನನ್ನ ವಯಸ್ಸು 9. ಈ ಮಾತನ್ನು ಕೇಳಿ ನನ್ನ ತಲೆ ತಿರುಗಲು ಶುರುವಾಯಿತು. ಆಗ ನಾನು ಕೇಳಿದೆ, ಈ ರೀತಿ ಆದರೆ ನಾನು ಹಣವನ್ನು ಹೇಗೆ ಗಳಿಸುವುದು? ಆಗ ಅವರು ಹೇಳಿದ್ರು, ನೀನು ಅದನ್ನೇ ತಿಳಿದುಕೊಳ್ಬೇಕು, ಇದುವೇ ಆಂಟರ್ಪ್ರೈನರ್ನ ಕೆಲಸವಾಗಿದೆ. ನಂತರ ನಾನು ಅವರ ಹೋಟೆಲ್ ಮತ್ತು ರೆಸ್ಟೋರೆಂಟ್ನಲ್ಲಿ ಕ್ಲೀನಿಂಗ್ ಹಿಡಿದು ಎಲ್ಲ ರೀತಿಯ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಲು ಶುರು ಮಾಡಿದೆ. ಸ್ವಲ್ಪ ದೊಡ್ಡವನಾದ ಮೇಲೆ ನಾನು ಆಫೀಸ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ, ಜೊತೆಗೆ ಮಾರ್ಕೆಟಿಂಗ್ ಮತ್ತು ಅಕೌಂಟೆಂಟ್ ಕೆಲಸಗಳನ್ನು ಮಾಡ್ತಾ ಇದ್ದೆ. ಈ ರೀತಿ ನಾನೊಬ್ಬ ಅಪ್ರೆಂಟಿಸ್ ಆಗಿ ಕೆಲಸ ಕಲಿಯುತ್ತಿದ್ದೆ, ಅದು ಫ್ರೀನಲ್ಲಿ ವಿಥೌಟ್ ಸ್ಯಾಲರಿ. ನನಗೆ ನಂಬಿಕೆ ಇತ್ತು ಅದು ಅವರು ನನಗೆ ಹಣ ಗಳಿಸೋದನ್ನು ಕಲಿಸೋರು ಅಂತ. ಆದರೆ ದಿನವೂ ಅವರು ನನ್ನ ಜೊತೆ ಮೊನೋಪೊಲಿ ಬೋರ್ಡ್ ಗೇಮ್ ಆಡ್ತಾ ಇದ್ರು. ಒಂದು ದಿನ ನನಗೆ ಸಿಟ್ಟು ಬಂತು, ನಾನು ಅವ್ರಿಗೆ ಈ ಒಂದು ಮಾತನ್ನು ಕೇಳಿದೆ, ನಿಜವಾಗಿಯೂ ನೀವು ನನಗೆ ಹಣ ಗಳಿಸುವುದನ್ನು ಕಲಿಸುವಿರಾ, ಇಲ್ಲ ನಾವು ಕೇವಲ ಈ ಗೇಮ್ ಆಫ್ ಮೊನೋಪೊಲಿ ರೀತಿ ಆಡ್ತಾ ಇರಬೇಕಾ? ಅವರು ಹೇಳಿದ್ರು, ನನಗಂತೂ ನಾವು ಈ ಗೇಮ್ ಆಡ್ತಾ ಇದ್ದೀವಿ ಅಂತ ಅನಿಸುತ್ತಿಲ್ಲ, ನಾನಂತೂ ನಿನಗೆ ಕಲಿಸ್ತಾ ಇದ್ದೀನಿ. ನೋಡು, ಹಣ ಗಳಿಸುವ ಪದ್ಧತಿಗಳು ತುಂಬಾ ರೀತಿ ಇವೆ. ಸಾವಿರಾರು ಪದ್ಧತಿಗಳಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಇರುವ ಪದ್ಧತಿ ಗೇಮ್ ಆಫ್ ಮೊನೋಪೊಲಿ ಆಗಿದೆ. ಈ ಆಟದಲ್ಲಂತೂ ನೀನು ಎಲ್ಲಾ ಪ್ರಾಪರ್ಟಿಗಳನ್ನ ಗಳಿಸಲು ಇಷ್ಟಪಟ್ಟಿರುತ್ತೀಯ. ಬೇರೆ ಪ್ಲೇಯರ್ಸ್ ನಿನ್ನ ಪ್ರಾಪರ್ಟಿ ಮೇಲೆ ಬರಲು ನಿನಗೆ ಹಣ ನೀಡುವರು. ಒಂದ್ ವೇಳೆ ನಿನ್ನ ಬಳಿ ಒಂದು ಗ್ರೀನ್ ಹೌಸ್ ಇದ್ರೆ ಅದನ್ನೇ ನೀನು ಬೆಳೆಸುವೆ. 1, 2, 3 ಗ್ರೀನ್ ಹೌಸ್, 4 ಗ್ರೀನ್ ಹೌಸ್ ಬದಲಿಗೆ ಒಂದು ರೆಡ್ ಹೋಟೆಲ್. ಈ ಕಾರಣದಿಂದ ಕೇವಲ ಆಟದಲ್ಲಿ ಅಲ್ಲ, ಬದಲಿಗೆ ರಿಯಲ್ ಲೈಫ್ನಲ್ಲೂ 4 ಗ್ರೀನ್ ಹೌಸ್ ಮತ್ತು 1 ರೆಡ್ ಹೋಟೆಲ್ನ ಫಾರ್ಮುಲಾ ತಿಳಿದುಕೊಳ್ಳಿ. ಇದನ್ನೇ ನಾನು ಮಾಡ್ತಾ ಇದ್ದೀನಿ. 10 ವರ್ಷದ ನಂತರ ಯಾವಾಗ ನಾನು 19ನೇ ವಯಸ್ಸಿಗೆ ಕಾಲಿಟ್ಟಿದ್ದೇನೋ ಆಗ ನಾನು ನ್ಯೂಯಾರ್ಕ್ನ ಒಂದು ಸ್ಕೂಲ್ನಲ್ಲಿ ಓದುತ್ತಿದ್ದೆ. ನಾನು ಮರಳಿ ಬಂದಾಗ ನಾನು ನೋಡಿದ್ದು ನನ್ನ ರಿಚ್ ಡ್ಯಾಡ್ ವಾಕಿಕಿ ಬೀಚ್ ಮಧ್ಯೆ ಒಂದು ದೊಡ್ಡದಾದ ಜಮೀನನ್ನು ಖರೀದಿಸಿದ್ದರು. ಒಂದು ವೇಳೆ ನೀವು ವಾಕಿಕಿ ಬೀಚ್ಗೆ ಹೋದರೆ ನಿಮಗೆ ಅಲ್ಲಿ ಅವರ ಹೋಟೆಲ್ ಸಿಗುತ್ತದೆ. ಇದು ಗೇಮ್ ಆಫ್ ಮೊನೋಪೊಲಿಯ ಅದ್ಭುತ ಆಗಿದೆ. ಆ ಒಂದು ಸಮಯವಿತ್ತು, ಅಷ್ಟೊಂದು ಶ್ರೀಮಂತಿಕೆ ಇರಲಿಲ್ಲ. ಇವರು ಜಮೀನನ್ನು ಖರೀದಿಸಿ ಇವರು ಜೋಡಿಸಿ ಜೋಡಿಸಿ ಇಷ್ಟು ದೊಡ್ಡದಾದ ಸಂಪತ್ತನ್ನು ಗಳಿಸಿದರು. ವೈಕಿಕಿ ಊರಿನಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಿದ್ದವು, ಅವುಗಳನ್ನು ಖರೀದಿಸುತ್ತಾ ಹೋದರು ಮತ್ತು ಇಷ್ಟು ದೊಡ್ಡದಾದ ಪ್ರಾಪರ್ಟಿ ಮಾಡಿದ್ರು. ನಂತರ ಹೋಟೆಲ್ ಮಾಡಿದ್ರು, ಈಗ ಅದರ ಬೆಲೆ $800 ಮಿಲಿಯನ್ ಇದೆ. ಈಗ ನಾನು ಹಣ ಗಳಿಸುವ ಮೊದಲ ಪಾಠ ಕಲಿತೆ. ನನಗಂತೂ ಹಲವಾರು ನಷ್ಟಗಳಾದವು. ಜನರು ನನಗೆ ಹೇಳಿಸುತ್ತಿದ್ದರು,
ಆದರೆ ನಡೆದಿದ್ದೆಲ್ಲ ನನ್ನ ಒಳ್ಳೆಯದಕ್ಕೆ ಆಗಿತ್ತು. ಒಂದು ವೇಳೆ ಜನರು ತಪ್ಪುಗಳನ್ನು ಮಾಡುತ್ತಿರಲಿಲ್ಲ ಅಂದರೆ ಅವುಗಳಿಂದ ಯಾರೂ ಸಹ ಕಲಿಯುತ್ತಿರಲಿಲ್ಲ. ತಪ್ಪುಗಳೇ ನಮಗೆ ಪಾಠ ಕಲಿಸುತ್ತವೆ. ನನ್ನ ಕುಟುಂಬವಂತೂ ಅಷ್ಟು ಬಡತನದಲ್ಲಿ ಇರಲಿಲ್ಲ, ಆದರೆ ಕುಟುಂಬದ ಅಟಿಟ್ಯೂಡ್ ಪೂರ್ ಆಗಿತ್ತು. ನನ್ನ ಮಾತಿನ ಅರ್ಥ ಏನಿದೆ ಅಂದರೆ, ಬಡವರಾಗುವುದು ಒಂದು ಮಾನಸಿಕ ವಿಚಾರವಾಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸೂಪರ್ ಈಗೋ ಕಲಿಸಲಾಗುತ್ತೆ. ಈ ಕಾರಣದಿಂದ ಇವರು ಏನು ಮಾಡದೆ ಮನೆಯಲ್ಲಿ ಇರ್ತಾರೆ. ಹಣಕ್ಕಾಗಿ ಚಿಂತೆ ಮಾಡುವುದು, ಅಸಮಾಧಾನದಿಂದ ಇರುವುದು ಒಂದು ಸಮಸ್ಯೆಯಾಗಿದೆ. ಆದರೆ ಇದಕ್ಕಿಂತ ದೊಡ್ಡದಾದ ಸಮಸ್ಯೆ ಏನಿದೆ ಅಂದರೆ, ತಮ್ಮ ಕೆಲಸದಿಂದ ಬೇಸರವಾಗಿರುವುದಾಗಿದೆ. ಈ ರೀತಿ ಇದ್ರೆ ಎಂದಿಗೂ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ. ಸ್ಕೂಲ್ನಲ್ಲಿ ನಮಗೆ ಒಬ್ಬ ಡಾಕ್ಟರ್, ಲಾಯರ್, ಎಂಪ್ಲಾಯ್ ಆಗಲು ಶಿಕ್ಷಣವಂತೂ ಸಿಗುತ್ತದೆ. ಆದರೆ ಹಣವನ್ನು ಹೇಗೆ ಗಳಿಸುವುದಂತ ಯಾರೂ ನಿಮಗೆ ಕಲಿಸುವುದಿಲ್ಲ. ಹೆಚ್ಚಾಗಿ ಜನರಲ್ಲಿ ಬಿಸ್ನೆಸ್ ಬಗ್ಗೆ ನಾಲೆಜ್ ಇರುವುದೇ ಇಲ್ಲ. ಇವರಿಗೆ ಅಕೌಂಟ್ಸ್, ಡೆಬ್, ಟ್ಯಾಕ್ಸ್ನಂಥ ಸಬ್ಜೆಕ್ಟ್ಗಳ ಬಗ್ಗೆ ನಾಲೆಜ್ ಸ್ಕೂಲ್ನಲ್ಲಿ ಸಿಗುವುದೇ ಇಲ್ಲ. ಕೆಲವೊಮ್ಮೆ ಜನರು ನನಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ, ಅದು ನನ್ನ ರಿಚ್ ಡ್ಯಾಡ್ಗೆ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಎಲ್ಲಿಂದ ಬಂತು? ಅದು ನನ್ನ ಪೂರ್ ಡ್ಯಾಡ್ಗೆ PhD ಮಾಡಿದ ನಂತರವೂ ಇರಲಿಲ್ಲ. ನನ್ನ ಈ ರಿಚ್ ಡ್ಯಾಡ್ನ ತಂದೆ ಫ್ಯಾಮಿಲಿ ಬಿಸ್ನೆಸ್ ಬಿಟ್ಟು ಯಾವಾಗ ಹೋದರು ಅಂದರೆ, ಆಗ ರಿಚ್ ಡ್ಯಾಡ್ ಕೇವಲ 13 ವಯಸ್ಸಿನವರಾಗಿದ್ದರು. ಬಿಸ್ನೆಸ್ ನೋಡಿಕೊಳ್ಳಲು ಇವರು ಸ್ಕೂಲ್ ಬಿಟ್ಟರು. ಇದು ಅವರಿಗಾಗಿ ಒಂದು ವರದಾನವಾಯಿತು. ಕೆಲವೊಮ್ಮೆ ನಡೆದ ಕೆಟ್ಟ ಘಟನೆಗಳು ನಮಗೆ ಒಳ್ಳೆಯದಕ್ಕಾಗಿ ಆಗಿರುತ್ತವೆ. ಈ ಕಾರಣದಿಂದ ಸ್ಕೂಲ್ನಲ್ಲಿ ನಮಗೆ ಕಲಿಸುವ ಟೀಚರ್ಸ್ ನಿಜವಾದ ಟೀಚರ್ಸ್ ಆಗಿರುವುದಿಲ್ಲ, ಬದಲಿಗೆ ಪರಿಸ್ಥಿತಿಗಳು ನಮ್ಮ ನಿಜವಾದ ಟೀಚರ್ಸ್ ಆಗಿವೆ. ಸ್ಕೂಲ್ನಲ್ಲಿರುವ ಟೀಚರ್ಸ್ ನೈತಿಕತೆಯ ಬಗ್ಗೆ ಕಲಿಸುತ್ತಾರೆ, ಆದರೆ ಅವರೇ ಅದರ ಪಾಲನೆಯನ್ನು ಮಾಡುವುದಿಲ್ಲ. ಒಮ್ಮೆ ನಾನು ನನ್ನ ಟೀಚರ್ಗೆ ಕೇಳಿದೆ, ಅದು ಈ ನನ್ನ ಕ್ಯಾಲ್ಕುಲಸ್ನ 3rd year ಇದೆ, ಇದು ನನಗೆ ಯಾವ ಕೆಲಸಕ್ಕೆ ಬರುತ್ತೆ ಅಂತ ಕೇಳಿದೆ. ಅವರು ಹೇಳಿದ್ರು, ಅದು ಇದೇನು ಕೆಲಸಕ್ಕೆ ಬರುವುದಿಲ್ಲ ಅಂತ ತಿಳಿಸಿದ್ರು. ನಂತರ ನೀವು ಇದನ್ನು ನನಗೆ ಯಾಕೆ ಕಲಿಸುತ್ತಿದ್ದೀರಾ ಅಂತ ಕೇಳಿದೆ. ಅವರು ಹೇಳಿದ್ರು, ಯಾಕಂದರೆ ಇದಕ್ಕಾಗಿಯೇ ನಮಗೆ ಸ್ಯಾಲರಿ ಸಿಗುತ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ ನಿಮಗೆ ನಾನು ಹೇಳುವುದೇನೆಂದರೆ, ಯಾವುದಾದ್ರೂ ಫೇಕ್ ಟೀಚರ್ ಬದಲಿಗೆ ಲೈಫ್ನಲ್ಲಿ ಒಬ್ಬ ನಿಜವಾದ ಟೀಚರನ್ನು ಹುಡುಕಿ. ಇವರು ದಿನವೂ ನಿಮಗೆ ಬದುಕುವ ವಿಷಯಗಳನ್ನು ಕಲಿಸುತ್ತಾರೆ. ಎಲ್ಲಿ ನಾನು ಓದಲು ಸಮಯ ಹಾಳು ಮಾಡಿದ್ನೋ ಆ ಕೆಲಸವನ್ನಂತೂ ನನ್ನ ಅಕೌಂಟೆಂಟ್ ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಂಕರ್ಸ್ ಮಾಡ್ತಾ ಇದ್ದಾರೆ. ನಾನು ನನ್ನ ಟೀಮ್ ಜೊತೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಬಡ ಜನರು ನಮ್ಮಲ್ಲಿಯ ಒಬ್ಬರಾಗಿದ್ದಾರೆ, ಇವರು ಸಹ ಮನುಷ್ಯರೇ ಆಗಿದ್ದಾರೆ. ಆದರೆ ಅವರಲ್ಲಿ ಫಿಯರ್ ಮೆಂಟಾಲಿಟಿ ಇರುತ್ತದೆ, ಇದು ಅವರನ್ನು ಮುಂದೆ ಹೋಗಲು ಬಿಡುತ್ತಿರುವುದಿಲ್ಲ. ಇದೇ ಮಾನಸಿಕತೆಯಿಂದ ಇವರು ನನಗೆ ಅದನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಅಂದ್ಕೊಳ್ತಾರೆ. ನನ್ನ PhD ಡ್ಯಾಡ್ ಹೇಳ್ತಾ ಇದ್ರು, ನನ್ನ ಬಳಿಯೇನು ಹಣದ ಮರವಿಲ್ಲ, ನನಗೆ ಅದನ್ನು ಪಡೆಯಲು ಸಾಧ್ಯವಿಲ್ಲ. ನನ್ನ ರಿಚ್ ಡ್ಯಾಡ್ ಹೇಳುತ್ತಾ ಇದ್ರು, ಅದು ಇದೇ ಒಂದು ಯೋಚನೆ ವ್ಯಕ್ತಿ ಶ್ರೀಮಂತನಾಗುವುದನ್ನು ತಡೆಯುತ್ತದೆ. ನನಗೆ ಸಾಧ್ಯವಿಲ್ಲ, ನನ್ನ ಬಳಿ ಟೈಮ್ ಇಲ್ಲ, ಈ ಕಾರಣದಿಂದ ನನಗೆ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಇವರು ಕೆಲಸದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇರ್ತಾರೆ. ರಿಚ್ ಡ್ಯಾಡ್ ಎಂದಿಗೂ ನನಗೆ ಈ ಮಾತು ಹೇಳ್ತಾ ಇದ್ರು, ಅದು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಮಾಡಲೇಬೇಕು, ಪಡೆಯಲೇಬೇಕು. ಈ ರೀತಿ ತಮಗಾಗಿ ಹೇಳಿದ ಪಾಸಿಟಿವ್ ವರ್ಡ್ಸ್ ನಿಮ್ಮ ಮನಸ್ಸನ್ನು ತೆರೆಯುತ್ತವೆ. ಹೇಗೆ ನೀವು ನಿಮಗಾಗಿ ಅಸಫಲತೆಯ ಬಗ್ಗೆ ಮಾತುಗಳನ್ನು ಆಡಿದ್ರೆ ನಿಮ್ಮ ಯೋಚನೆ, ತಿಳಿವಳಿಕೆ, ಏನಾದರೂ ಸಾಧಿಸುವ ಶಕ್ತಿಯನ್ನು ಸ್ವತಃ ನೀವೇ ಕಳೆದುಕೊಳ್ಳುವಿರಿ. ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡೂ ಟೀಮ್ಗಳಿರುವ ಆಟಗಳಾಗಿವೆ, ಆದರೆ ಎರಡೂ ಆಟಗಳ ರೂಲ್ಸ್ ಚೇಂಜ್ ಇರುತ್ತವೆ. ಕೆಲವರು ಒಂಟಿಯಾಗಿ ಗಾಲ್ಫ್ ಆಡಲು ಇಷ್ಟಪಡ್ತಾರೆ. ಈ ರೀತಿಯೇ ಎಲ್ಲರೂ ಆಡುವ ಪದ್ಧತಿ ಭಿನ್ನವಾಗಿರುತ್ತದೆ. ಫೈನಾನ್ಸಿಯಲ್ ಫೀಲ್ಡ್ನಲ್ಲಿ ನನ್ನದು ಪದ್ಧತಿ ಎಲ್ಲಕ್ಕಿಂತ ಭಿನ್ನವಾಗಿದೆ. ರಿಯಲ್ ಎಸ್ಟೇಟ್ ಕೂಡ ನನಗಾಗಿ ಸಾಕು. ಯುವಕರಿಗೆ ನನ್ನದು ಒಂದು ಸಂದೇಶವಾಗಿದೆ, ಅದು ಅವರು ತಮ್ಮ ದಾರಿಯನ್ನು ಸ್ವತಃ ಹುಡುಕಿ. ಸ್ನೇಹಿತರೆ, ಈ ಮಾತುಗಳು ರಾಬರ್ಟ್ ಕಿಯೋಸಾಕಿ ಅವರು ಒಂದು ಇಂಟರ್ವ್ಯೂನಲ್ಲಿ ತಿಳಿಸಿದ್ದರು. ಇವರು ತಮ್ಮ ಪುಸ್ತಕವಾದ ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ನಲ್ಲಿ ಹೇಳಿರುವ ಪ್ರಕಾರ, ರಿಚ್ ಮೆಂಟಾಲಿಟಿ ಇರುವ ಜನರು ತಮ್ಮ ಹಣದಿಂದ ಆಸೆಟ್ಸ್ ಖರೀದಿಸುತ್ತಾರೆ, ಮತ್ತು ಪೂರ್ ಮೆಂಟಾಲಿಟಿ ಇರುವ ಜನರು ಲಯಬಿಲಿಟಿ ಖರೀದಿಸುತ್ತಾರೆ. ಲಯಬಿಲಿಟೀಸ್ ಅಂದರೆ ನಿಮ್ಮ ಜೇಬಿನಿಂದ ಹಣ ಖರ್ಚು ಮಾಡಿಸುತ್ತವೆ, ಮತ್ತು ಅವು ನಿಮಗಾಗಿ ಏನನ್ನು ಸಹ ಗಳಿಸಿಕೊಡುವುದಿಲ್ಲ. ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ ಒಂದು ಹುಡುಗಿ ಹೇಳ್ತಾ ಇದ್ಲು, ಅದು ತಾನು ತುಂಬಾ ಸಾಲದಲ್ಲಿ ಇದ್ದಾಳೆ ಅಂತ. ನಂತರ ಆಕೆಗೆ ಕೇಳಿದ್ರು, ಅದು ಏನನ್ನು ಖರೀದಿಸಲು ಲೋನ್ ತೆಗೆದಿದೆಯಾ ಅಂತ, ಮತ್ತು ಆಕೆಯ ಸ್ಯಾಲರಿ ಎಷ್ಟಿದೆ ಅಂತ. ಆಗಾಕೆ ಹೇಳಿದ್ದು, ನನ್ನ ಸ್ಯಾಲರಿ 50,000 ಇದೆ, ನಾನು ಲೋನ್ ತೆಗೆದುಕೊಂಡು 1,00,000 ರೂಪಾಯಿಯ ಫೋನ್ ಖರೀದಿಸಿದೆ, ನನ್ನ ಹ್ಯಾಂಡ್ ಬ್ಯಾಗ್ 50,000 ರೂಪಾಯಿದಿತ್ತು, ನನ್ನ ಸ್ಯಾಂಡಲ್ಸ್ ತುಂಬಾ ದುಬಾರಿ ಇವೆ, ಪ್ರತಿ ತಿಂಗಳು ನಾನು ತುಂಬಾನೇ ಶಾಪಿಂಗ್ ಮಾಡ್ತೀನಿ, ಹೊಸ ಬಟ್ಟೆ, ಹೊಸ ಪರ್ಸ್ ಎಲ್ಲವನ್ನ ಬ್ರ್ಯಾಂಡೆಡ್ ಖರೀದಿಸ್ತೀನಿ ಅಂತ ಹೇಳಿದ್ರು. ಆಗ ಆಕೆಗೆ ಈ ಪ್ರಶ್ನೆಯನ್ನು ಕೇಳಿದ್ರು, ನಿನ್ನ ಸ್ಯಾಲರಿ 50,000 ರೂಪಾಯಿ ಇದೆ, ಸ್ಯಾಲರಿಗಿಂತ ಜಾಸ್ತಿ ಖರ್ಚು ಯಾಕೆ ಮಾಡ್ತಾ ಇದೀಯಾ ಅದು ಲೋನ್ ತೆಗೆದುಕೊಂಡು? ಎಲ್ಲ ವಸ್ತುಗಳ ಅವಶ್ಯಕತೆ ಆದರೂ ಏನಿತ್ತು? ಆಗಾಕೆ ಹೇಳಿದ್ಲು, ಈ ವಸ್ತುಗಳು ಸ್ಟೇಟಸ್ನ ಗುರುತುಗಳಾಗಿವೆ,
ನಾನು ರಿಚ್ ಆಗಿ ಕಾಣಲು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಬೇರೆಯವರು ಈಕೆಯನ್ನ ಶ್ರೀಮಂತಳು ಅಂತ ತಿಳಿಯಲು ಈ ರೀತಿ ಮಾಡ್ತಾ ಇದ್ಲು. ನೋಡುವುದಾದ್ರೆ ಇಂಥ ಹಲವಾರು ಜನರಿದ್ದಾರೆ, ಇವರು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಲು ಪ್ರಯತ್ನಿಸುತ್ತಾರೆ. ಸಾಮಾನ್ಯವಾಗಿ ಇವರು ಬಡವರಾಗಿರುತ್ತಾರೆ, ಇಂಥ ಬಡವರ ತಲೆ ಮೇಲೆ ಸಾಲಗಳು ಇರುತ್ತವೆ. ಇದನ್ನೆಲ್ಲ ಇವರು ಬೇರೆಯವರಿಗೆ ತೋರಿಸಲು ಮಾತ್ರ ಈ ವಸ್ತುಗಳನ್ನು ಖರೀದಿಸುತ್ತಾರೆ. ಇವು ಇವರ ಲಯಬಿಲಿಟೀಸ್ ಆಗಿರುತ್ತವೆ, ಇದರಿಂದ ಇವರಿಗೆ ಲಾಭ ಅಂತೂ ಇರುವುದಿಲ್ಲ, ಇವರು ಸಾಲಗಾರರಾಗಿಯೇ ಉಳಿಯುತ್ತಾರೆ. ಈಗ ರಿಚ್ ಮೆಂಟಾಲಿಟಿ ಜನರ ಬಗ್ಗೆ ತಿಳಿಯೋಣ. ಇಂಥ ಜನರು ತಮ್ಮ ಹಣವನ್ನು ಆಸೆಟ್ಸ್ ಖರೀದಿಸಲು ಬಳಸುತ್ತಾರೆ. ಅಂದರೆ ಇವರು ತಮ್ಮ ಹಣವನ್ನು ಬಿಸ್ನೆಸ್ನಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಬಾಂಡ್ಸ್ನಲ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕುತ್ತಾರೆ. ಅಂದರೆ ಇವರು ಯಾವ ರೀತಿ ಸ್ಥಳದಲ್ಲಿ ಹಣ ಹಾಕುತ್ತಾರೆ ಅಂದರೆ ಅದರಿಂದ ಇನ್ನಷ್ಟು ಜಾಸ್ತಿ ಹಣ ಮರಳಿ ಬರುವಂತೆ ಸ್ಥಳವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಾಪರ್ಟಿ ಮೇಲೆ ನಿಮಗೆ ರೆಂಟ್ ಸಿಗ್ತಾ ಇದ್ದರೆ ಅದು ನಿಮ್ಮ ಆಸೆಟ್ ಆಗಿರುತ್ತದೆ. ನಿಮ್ಮ ಬಿಸ್ನೆಸ್ ನಿಮಗೆ ಹಣ ಗಳಿಸಿ ನೀಡ್ತಾ ಇದ್ದರೆ ಅದು ನಿಮ್ಮ ಆಸೆಟ್ ಆಗುತ್ತದೆ. ನೀವು ಶೇರ್ ಮಾರ್ಕೆಟ್ಗಳನ್ನು ಖರೀದಿಸಿ ಇಟ್ಟಿದ್ದರೆ ಅದರಿಂದ ನಿಮಗೆ ಡಿವಿಡೆಂಡ್ ಸಿಗ್ತಾ ಇದ್ದರೆ ಇದು ನಿಮ್ಮ ಆಸೆಟ್ ಆಗುತ್ತದೆ. ನೀವು ಆ ಶೇರ್ಗಳನ್ನು ಸೇಲ್ ಮಾಡಿ ಹಣ ಗಳಿಸ್ತಾ ಇದ್ದರೆ ಅದು ನಿಮ್ಮ ಆಸೆಟ್ ಆಗುತ್ತದೆ. ಹಾಗಾಗಿ ಶ್ರೀಮಂತರು ಆಸೆಟ್ ಖರೀದಿಸುತ್ತಾರೆ ಮತ್ತು ಆ ಆಸೆಟ್ದಿಂದ ಬಂದ ಹಣದಿಂದ ಇವರು ಆರಾಮವಾಗಿ ವಸ್ತುಗಳನ್ನು ಖರೀದಿಸುತ್ತಾರೆ. ಈ ವಿಡಿಯೋದಲ್ಲಿನ ಪಾಯಿಂಟ್ಸ್ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಾವು ರಾಬರ್ಟ್ ಕಿಯೋಸಾಕಿ ಅವರ ಎಂಡೋರ್ದಿಂದ ಕಲಿತಿದ್ದೇನೆಂದರೆ, ಮೊದಲನೆಯ ಮಾತು, ಹಣಕ್ಕಾಗಿ ಕೆಲಸ ಮಾಡಬಾರ್ದು, ಬದಲಿಗೆ ಹಣದಿಂದ ಕೆಲಸ ಮಾಡುವುದನ್ನು ಕಲಿಯಿರಿ. ಇವರು ಮೊನೊಪೊಲಿ ಗೇಮ್ನ ಎಕ್ಸಾಂಪಲ್ ನೀಡಿದ್ರು. ನಾಲ್ಕು ಗ್ರೀನ್ ಹೌಸ್ ಬದಲಿಗೆ ಒಂದು ರೆಡ್ ಹೋಟೆಲ್, ಅಂದರೆ ಚಿಕ್ಕ ಚಿಕ್ಕ ಪ್ರಾಪರ್ಟಿಗಳನ್ನು ಕೂಡಿಸಿ ನೀವು ಒಂದು ದೊಡ್ಡದಾದ ಪ್ರಾಪರ್ಟಿ ಮಾಡಬೇಕು. ಎರಡನೇ ಮಾತು, ಸ್ಕೂಲ್ ಸಮಯದಲ್ಲಿ ಹಣದ ಬಗ್ಗೆ ಯಾರೂ ಕಲಿಸುವುದಿಲ್ಲ, ಸ್ಕೂಲ್ನಲ್ಲಿ ಕೇವಲ ನಮಗೆ ಒಳ್ಳೆಯ ಎಂಪ್ಲಾಯ್ ಆಗುವುದು ಹೇಗೆ ಅಂತ ಮಾತ್ರ ತಿಳಿಸುತ್ತಾರೆ. ಮೂರನೇ ಮಾತು, ನೀವು ಹಣಕ್ಕಾಗಿ ಕೆಲಸ ಮಾಡಬಾರ್ದು, ನೀವು ನಿಮ್ಮ ಹಣದಿಂದ ಕೆಲಸ ಮಾಡಿಸುವುದನ್ನು ಕಲಿಯಬೇಕು, ಇದರಿಂದ ನಿಮ್ಮ ಹಣ ನಿಮಗೆ ಜಾಸ್ತಿ ಹಣ ಗಳಿಸಿಕೊಡುತ್ತದೆ. ಒಂದೆಡೆ ನೀವು ಹಣಕ್ಕಾಗಿ ಕೆಲಸ ಮಾಡಿದ್ರೆ ನೀವು ಒಬ್ಬ ಎಂಪ್ಲಾಯ್ ಆಗಿಯೇ ಇರುವಿರಿ. ಮತ್ತು ನಾಲ್ಕನೆಯದಾಗಿರೋದು, ನನಗೆ ಅದನ್ನು ಪಡೆಯಲು ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ಆಡಬೇಡಿ. ನನ್ನ ಬಳಿ ಟೈಮ್ ಇಲ್ಲ, ಅದು ತುಂಬ ಕಠಿಣವಾಗಿದೆ, ನನಗೆ ಅದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಬೇಡಿ. ಬದಲಿಗೆ ನೀವು ಎಂದಿಗೂ ಅದನ್ನು ಹೇಗೆ ಮಾಡುವುದು, ಅದನ್ನು ಪಡೆಯುವುದರ ಬಗ್ಗೆ ತಿಳಿಯಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ. ಇಂಥದ್ದೇ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.